ಮಂಗಳೂರು ನ್ಯಾಯಾಲಯದ ಜಾಗ ಅತಿಕ್ರಮಣ ಹಾಗೂ ಕೋರ್ಟ್ ರಸ್ತೆಯ ಆಮೆಗತಿಯ ಕಾಮಗಾರಿ ವಿರುದ್ದ ಇಂದು ಮಂಗಳೂರಿನಲ್ಲಿ ವಕೀಲರು ಪ್ರತಿಭಟನೆ ನಡೆಸಿದ್ರು ಕೋರ್ಟ್ ರಸ್ತೆಯ ಕಾಮಗಾರಿ ಆರಂಭಿಸಿ ಮೂರು ವರ್ಷಗಳಾದರೂ ನಿಧಾನಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ ಇದರಿಂದ ಕೋರ್ಟ್ ಕಲಾಪಗಳಿಗೂ ತೊಂದರೆಯಾಗುತ್ತಿದೆ ಎಂದು ವಕೀಲರು ಆರೋಪಿಸಿದ್ರು ಈ ಕೋರ್ಟಿಗೆ ಫೌಂಡೇಶನ್ ಸ್ಟೋನ್ ಹಾಕಿ ಎರಡು ಸಾವಿರದ ಆರಲ್ಲಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಈ ಕಟ್ಟಡ ಸಂಪೂರ್ಣ ಆಯಿತು ಆಮೇಲೆ ಈ ಕಟ್ಟಡ ಸಂಪೂರ್ಣ ಆಗುವಾಗ ಈ ಕೋರ್ಟಿಗೆ ಸಂಬಂಧಪಟ್ಟ ಸರಿಯಾದ ರಸ್ತೆ ಇರಲಿಲ್ಲ ಇಲ್ಲಿನ ಶಾಸಕರು ಹಾಗೂ ಇಲ್ಲಿನ ಕಾರ್ಪೊರೇಟರು ಈ ಕೋರ್ಟಿಗೆ ವ್ಯವಸ್ಥೆ ಮಾಡುತ್ತೇವೆ ಅಂತೇಳಿ ವಾಗ್ದಾನ ಮಾಡಿದ್ದರು